ಇನ್ನೊಂದು ಡಿ ರಾಜೇಂದ್ರ ಬಾಬು ಅವ್ರದ್ದು ಅಂದರೆ ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆನಲ್ಲಿ ಹೀರೋಯಿನ್ ಹೊಸೊಬ್ಳು, ಅವಳು ತೆಲಗ್ನವಳು, ಏನೋ ಅವಳ ಹೆಸರೇನೋ ಜ್ಞಾಪಕ ಬರ್ತಾ ಇಲ್ಲ ನನಗೆ. ಅದು ಅಷ್ಟೇ, ತುಂಬ ಒಳ್ಳೆ ಪಿಕ್ಚರು, ತುಂಬ ಹಿಟ್ ಕೂಡ ಆಯಿತು. ರವಿಚಂದ್ರನ್ ಅವ್ರದ್ದು ಪಿಕ್ಚರು ಅದು. ಅದರಲ್ಲಿ ನಾನು ಪ್ರಕಾಶ್ ರೈ ಪೇರ್ ಆಗಿದ್ವಿ. ನಾನು ಅವಳ ಅಲ್ಲ, ನನ್ನ ತಂಗಿ ಅವಳು ಹೀರೋಯಿನ್ನು, ನನ್ನ ತಂಗಿ. ಸೊ ಇವ್ರು ನನ್ನ ಗಂಡನ್ನು ನಾನು ಯಾವಾಗಲೂ ಡೌಟ್ ಪಡ್ತಾ ಇರ್ತೀನಿ. ಇವಳು ನನ್ನ ತಂಗಿನ ಲೈನ್ ಹೊಡಿತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಾನು ಡೌಟ್ ಪಡ್ತಾ ಇರ್ತೀನಿ. ಕೊನೆಗೆ ಅವನು ಒಂದು ದಿವಸ ಹೇಳ್ತಾನೆ, ಇಲ್ಲಮ್ಮ ನಾನು ಅವಳನ್ನ ನಿನ್ನ ತಂಗಿ ಅಂತ ನೋಡ್ತಿಲ್ಲ, ನನ್ನ ಮಗಳು ಅಂತ ನಾನು ನೋಡ್ತಾ ಇದ್ದೀನಿ. ಸೊ ನನಗೆ ಆ ಥರ ಭಾವನೆ ಇಲ್ಲ, ಅವಳನ್ನ ಮಗಳು ಅಂತ ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನಾನು ರಿಯಲೈಸ್ ಮಾಡ್ಕೋತೀನಿ, ಓ ಹೌದಲ್ವಾ ಅಂತ ಹೇಳಿ. ಸೊ ಆ ಸೀನ್ ಅಂತೂ ಆ ಟೈಮಲ್ಲಿ ಬೆಸ್ಟ್ ಸೀನ್ ಆಫ್ ದಿ ವೀಕ್ ಅಂತ ಹೇಳ್ಬಿಟ್ಟು ಏನೋ ಬರ್ತಾ ಇತ್ತು ಟಿ ವಿನಲ್ಲಿ. ಸೊ ಯಾವಾಗಲೂ ಆ ಸೀನ್ ಹಾಕೋರು. ನಾನು ಅವರಿಗೆ ತಲೆಗೆ ಅಮೃತಾಂಜನೇನೋ ಹಚ್ಚಿ ಅವ್ರನ್ನ ಇದು ಮಾಡ್ತಾ ಇರುವಾಗ ಅವರು ಹೇಳೋದು, ಈ ಥರ ನಾನು ನನ್ನ ನಿನ್ನ ತಂಗಿನ ನನ್ನ ಮಗಳಾಗಿ ನಾನು ನೋಡ್ತಾ ಇದ್ದೀನಿ, ನೀನು ಕೆಟ್ಟದಾಗಿ ಭಾವನೆ ಮಾಡಬೇಡ, ನಾನು ಸ್ಟ್ರಿಕ್ಟ್ ಆಗಿರೋದು ಅದಕ್ಕೋಸ್ಕರ ಅವಳ ಮೇಲೆ ಅತಿಯಾದ ಪ್ರೀತಿಯಿಂದ ನಾನು ಅವಳ ಮೇಲೆ ಜಾಸ್ತಿ ಕನ್ಸರ್ನ್ ತೋರಿಸ್ತಾ ಇದ್ದೀನಿ, ನೀನು ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ ರಮೇಶ್ ಅವ್ರ ಜೊತೆನೂ ವರ್ಕ್ ಮಾಡಿದ್ದೀನಿ. ರಮೇಶ್ ಅವ್ರ ಜೊತೆ ಕುಶಲವೇ ಕ್ಷೇಮವೇ ಅಂತ ಒಂದು ಪಿಕ್ಚರು, ಅದು ಹೇಮಾ ಪಂಚಮುಖಿ ಅವರು ಹೀರೋಯಿನ್ ಆಗಿ ಮಾಡಿದರು. ಬಿ ವಿ ರಾಧ ಅವರು ನಮ್ಮ ತಾಯಿಯಾಗಿ ಮಾಡಿದರು. ಸೊ ಅಲ್ಲಿ ತುಂಬ ಚೆನ್ನಾಗಿ ನಮ್ಮದು ಇದು ಬಂತು. ನನಗೆ ಶ್ರೀನಿವಾಸ ಮೂರ್ತಿ ಅವರು ಪೇರಾಗಿ ಬರ್ತಾರೆ. ಸೊ ನನಗೊಂದು ಮಗಳಿರ್ತಾಳೆ, ಅವಳಿಗೆ ಯಾವಾಗ್ಲೂ ಬಯೋಸ್ಕೋಪ್ ಅಂತ, ಬಯೋಸ್ಕೋಪಲ್ಲಿ ಇದು ನೋಡೋದು, ಸ್ಕೈ ನೋಡೋದು, ಅದು ಇದು ಎಲ್ಲ ಅವಳಿಗೆ ತುಂಬ ಇಷ್ಟ ಇರುತ್ತೆ. ಸೊ ಹಾಗಾಗಿ ಅವರು ರಮೇಶ್ ಅವರು ಅವ್ರಿಗೆ ಕೊಡಿಸ್ತಾರೆ. ಇದಾದಮೇಲೆ ಇನ್ನೊಂದು ಪುಟ್ಟಮಲ್ಲಿ ಅಂತ ಹೇಳಿ, ಮಾಲಾಶ್ರೀ ಜೊತೆ, ಮಾಲಾಶ್ರೀ ರಮೇಶ್ ಮಾಡಿದ್ದಾರೆ. ಅದರಲ್ಲಿ ನಾನು ಅತ್ತಿಗೆ ಕ್ಯಾರೆಕ್ಟರ್, ಅದರಲ್ಲಿ ಒಂದು ಒಳ್ಳೆ ಸಾಂಗ್ ಇದೆ ನಂದು. ಸೊ ಆ ಸಾಂಗಲ್ಲಿ ಎಲ್ಲ ಮೆಣಸಿನ್ಕಾಯಿ ಹರವು ಹಾಕ್ತಾ ಇರ್ತೀನಿ, ಆವಾಗ ಬಂದುಬಿಟ್ಟು ಮಾಲಾಶ್ರೀ ನನ್ನನ್ನು ಬಂದು ಅಕ್ಕರೆಯಿಂದ ಮಾತಾಡಿಸೋದು, ಅದು ಇದು ಎಲ್ಲ ಸೀನು. ಮಾಲಾಶ್ರೀನೂ ಅಷ್ಟೇ, ತುಂಬ ಒಳ್ಳೆ ಪರ್ಸನ್ ಅಂತ ಹೇಳ್ತೀನಿ ನಾನು. ಅವ್ರಿಗೂ ಅಷ್ಟೇ, ಆ ಟೈಮಲ್ಲಿ ಅವರು ಇದ್ರ ಮೇಲೆ ಏನು ಟೈಮಿಂಗ್ಸು, ಒಂದೊಂದು ಪಿಕ್ಚರ್ಗೆ ಇಷ್ಟು ಟೈಮು, 2 hours 3 hours ಈ ಥರ ಟೈಮ್ ಕೊಟ್ಕೊಂಡು ಅವರು ಮೂರ್ನಾಲ್ಕು ಪಿಕ್ಚರ್ಗಳು ಒಂದು ದಿವಸಕ್ಕೆ ಮೂರ್ನಾಲ್ಕು ಶೂಟಿಂಗ್ಗಳನ್ನ ಅಟೆಂಡ್ ಮಾಡ್ತಾಯಿದ್ರು. ಅಷ್ಟು ಪೀಕಲ್ಲಿದ್ದು ಅವ್ರು ಬಂದರೆ, ಅವ್ರು ಶೂಟಿಂಗಿಗೆ ಬಂದರು ಅಂದರೆ ಒಂದಷ್ಟು ಗ್ಯಾಂಗ್ಗಳು ಬರ್ತಾಯಿತ್ತು, ಜನ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಅವರು ಇವರು ಗ್ರೂಪ್ಗಳು ಒಂದಷ್ಟು ಜನ ಬರೋರು ಅವ್ರನ್ನ ಮಾತಾಡ್ಸೋಕ್ಕೆ, ಇಷ್ಟು ಬ್ಯುಸಿ ಇರ್ತಾಯಿದ್ರು ಅವರು. ಆದ್ರೂ ಅವರು ಯಾವುದೇ ಥರದ ಒಂದು ದುರಂಕಾರ ಆಗಲಿ ಕೊಬ್ಬಾಗಲಿ ಏನೂ ಇರ್ತಾ ಇರಲಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ರಾಮಾಚಾರಿ ಪಿಕ್ಚರ್ನಲ್ಲೂ ರವಿಚಂದ್ರನ್ ಅವ್ರ ಜೊತೆ ಮಾಲಾಶ್ರೀ ಮಾಡಿದರು, ನಾನು ಅದರಲ್ಲಿ ಅತಿಗೆ ಕ್ಯಾರೆಕ್ಟರ್. ನನಗೆ ಒಟ್ಟಲ್ಲಿ ಮೂರು ಜನ ಬ್ರದರ್ಸಲ್ಲಿ ನಾನೊಂದು ಬ್ರದರ್ದು ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಸೊ ಅದರಲ್ಲೂ ಅಷ್ಟೇ, ಪ್ಯಾಲೇಸಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಡೇ ಆ್ಯಂಡ್ ನೈಟ್ ಮಾಡ್ತಾಯಿದ್ವಿ. ಸೊ ಅವಾಗೆಲ್ಲ ಹೋಗ್ಬಿಟ್ಟು ಇದ್ರ ಮೇಲೆ ಮಲ್ಕೊಂಬಿಡ್ತಾಯಿದ್ವಿ ಟೇಬಲ್ ಮೇಲೆ. ಅವಾಗ ಬಂದು ಹೇಳೋರು, ಏನು ನೀವು ಮಾತ್ರ ನಿದ್ದೆ ಮಾಡಿದ್ರೆ ಆಯಿತಾ, ನಮಗೆಲ್ಲ ಸುಸ್ತಾಗಲ್ವಾ ಅಂತ. ರವಿಯವರು ಬಂದುಬಿಟ್ಟು ನಮಗೆಲ್ಲ ರೇಗಿಸ್ತಾ ಇದ್ರು. ಸೊ ತುಂಬ ಚೆನ್ನಾಗಿತ್ತು. ಬುರುಡೆ ಬುರುಡೆ ಸಾಂಗ್ ಅಂತೂ ಆ ಟೈಮಲ್ಲಿ ಏನಾಯಿತು ಅಂದರೆ, ನಾನು ಸಂಕಷ್ಟಿ ವ್ರತ ಮಾಡ್ತಾ ಇದ್ದೆ. ಆ ಬುರುಡೆ ಬುರುಡೆ ಸಾಂಗು ಮೈಸೂರಿನಲ್ಲಿ ಪ್ಯಾಲೇಸ್ನಲ್ಲಿ ಶೂಟಿಂಗ್ ನಡೀತಾ ಇತ್ತು ನೈಟು. ಸರಿ, ಇವರು ನಮ್ಮ ಗಿರಿಜಮ್ಮ ನನ್ನ ಗಂಡನ ಅಂದರೆ ಕೋಸಿಸ್ಟರು, ನಂದು ಕೋಸಿಸ್ಟರ್ ಗಿರಿಜಮ್ಮ ಅವರು,
ಸೊ ಅವರು ಬಂದು ನನಗೆ ಶೂಟಿಂಗ್ ಎಲ್ಲ ಆದಮೇಲೆ ಬಾರೆ ಊಟಕ್ಕೆ ಹೋಗೋಣ, ಇವತ್ತೇನೋ ಚಿಕನ್ ಮಾಡಿದ್ದಾರಂತೆ ಅಂತಂದರು. ನನಗೂ ಜ್ಞಾಪಕ ಬರಲಿಲ್ಲ, ಆಯಿತು ಅಂತ ಹೋಗಿ ತಿನ್ಕೊಂಬಂದೆ. ಅದೆಲ್ಲ ತಿನ್ಕೊಂಡು ಬಂದಮೇಲೆ ಹೇಳಿದ್ರು, ಇವತ್ತು ಸಂಕಷ್ಟಿ ಅಂತೆ ಕಣೇ ಅಂತ. ಅಯ್ಯೋ ದೇವರೇ, ಸಂಕಷ್ಟಿ ಆಗ್ಬಿಟ್ಟು ನಾನು ಚಿಕನ್ ತಿನ್ನಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಅದೇ ಲಾಸ್ಟು. ಅದಾದಮೇಲೆ ನಾನು ಸಂಕಷ್ಟಿ ವ್ರತ ಮಾಡೋದು ಬಿಟ್ಬಿಟ್ಟೆ. ಯಾಕಂದರೆ ನಾವು ಯಾವುದೋ ಜ್ಞಾನದಲ್ಲಿ ಎಲ್ಲೋ ಶೂಟಿಂಗಲ್ಲಿ ಇರ್ತೀವಿ, ಅದು ಅಲ್ಲದೆ ಇತ್ತೀಚೆಗೆ ನಾನು ನಾನ್ ವೆಜ್ಜೇ ತಿನ್ನೋದು ಬಿಟ್ಟೇ ಬಿಟ್ಟಿದ್ದೀನಿ. ಸೊ ಹಾಗಾಗಿ ನನಗೆ ಆ ರಾಮಾಚಾರಿ ಅಂದರೆ ಫಸ್ಟ್ ಜ್ಞಾಪಕ ಬರೋದು ಇದೇನೆ, ಸಂಕಷ್ಟಿ ಪೂಜೆದ್ದೇನೆ. ಆ ಟೈಮಲ್ಲಿ ಚಿಕನ್ ತಿಂದ್ಬಿಟ್ನಲ್ಲ ಅಂಥೇಳ್ಬಿಟ್ಟು ಒಂದು, ಆಮೇಲೆ ಸ್ವಲ್ಪ ವರ್ಷ ತಿಂದೆ, ಆಮೇಲೆ ಈಗ ನಾನು ಪ್ಯೂರ್ ವೆಜಿಟೇರಿಯನ್ ಆಗಿದ್ದೀನಿ. ದಿಗ್ಗಜರು ಅಂತ ಒಂದು ಫಿಲ್ಮ್ ಮಾಡಿದೆ, ಅದರಲ್ಲಿ ಅಂಬರೀಷ್ ಅವ್ರದ್ದು ಒಂಥರ ಒಳ್ಳೆ ಗೆಟಪ್ಪು, ಗಂಧ ಎಲ್ಲ ಹಾಕ್ಕೊಂಡು ಮೀಸೆಲ್ಲ ಬಿಟ್ಕೊಂಡು ದೊಡ್ಡ ದೊಡ್ಡ ಚೈನ್ ಎಲ್ಲ ಹಾಕ್ಕೊಂಡು, ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋರು. ಅದರಲ್ಲಿ ಇವರು ವಿಷ್ಣುವರ್ಧನ್ ಅವರ ಫ್ರೆಂಡ್ ಕ್ಯಾರೆಕ್ಟ್ರು. ಅವ್ರದ್ದು ತುಂಬ ಕುಚುಕು 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 ಸಾಂಗ್ ಅದರದ್ದೇನೆ. ಅದರಲ್ಲಿ ಒಬ್ಬರು ತಮಿಳು ಆರ್ಟಿಸ್ಟ್ ಒಬ್ಬರು ಇದ್ದರು. ಅದು ಆ ಸೀನಲ್ಲಿ ಲಕ್ಷ್ಮಿ ಅವರು ಮತ್ತು ಅವರು ಏನೋ ಡಿಸ್ಕಸ್ ಮಾಡಿ ಏನೋ ಗಲಾಟೆ ನಡೀತಾ ಇರುತ್ತೆ, ಅದನ್ನು ನಾನು ಮತ್ತು ತಾರ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಅವರು ಲಕ್ಷ್ಮಿಗೇನೋ ಹೊಡೆದಾಕಿ ಅವರು ಬಿದ್ದೋಗ್ತಾರೆ. ಲಕ್ಷ್ಮಿ ಅವರು ಅವರು ಆ ಕಡೆ ಅವರು ಬಿದ್ದ ತಕ್ಷಣ ನಮ್ಮನ್ನು ನೋಡಿಬಿಡ್ತಾರೆ. ಹಿಂಗೆ ನಾವು ಅಲ್ಲಿರೋದನ್ನು ನೋಡಿ ನಮ್ಮಿಬ್ಬರನ್ನ ಎಳ್ಕೊಂಬಂದು ಹಿಂಗೆ ತಳ್ತಾರೆ. ಅಂದರೆ ಅಲ್ಲಿ ಪ್ಯಾಲೇಸ್ನಲ್ಲಿ ಆ ಮರದ್ದು ರೇಲಿಂಗ್ಸ್ ಆಗಿ ಹಿಂಗೆ ಡೂಮ್ ಥರ ಇರುತ್ತೆ, ಅದ್ರ ಮೇಲೆ ಸರಿಯಾಗಿ ಬಿದ್ದೆ ನಾನು. ಬಿದ್ದಿದ್ದು ಅಂದರೆ ಎದೆಗೆ ಸರಿ ಇಟ್ಟು ಬಿದ್ದುಬಿಡ್ತು, ಕೈ ಅಡ್ಡ ಇಟ್ಟಿದ್ದರಿಂದ ಸ್ವಲ್ಪ ಕಮ್ಮಿ ಆಯಿತು, ಇಲ್ಲಾಂದರೆ ನನಗೆ ಎದೆ ಅಲ್ಲೇ ಒಡೆದೋಗ್ತಿತ್ತು ಅನಿಸುತ್ತೆ. ನನ್ನನ್ನು ತಳ್ಳಿ ಇಮಿಡಿಯೇಟ್ ತಾರನ್ನು ನನ್ನ ಮೇಲೆ ತಳ್ಳಿದ್ದಾರೆ. ನನಗೆ ಆ ರಿಕವರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕು ಸಾಕು ಅನ್ನಿಸ್ಬಿಡ್ತು. ಕೊನೆಗೆ ನಾನು ಅದೇ ಹೇಳಿದೆ, ಏನು ಆ್ಯಕ್ಟಿಂಗ್ ಅಂದರೆ ಈ ಥರ, ನಾನು ನಿಜವಾಗ್ಲೂ ಹಿಂಗೆ ತಳ್ಳೋದ ಅಂತ ಹೇಳಿಬಿಟ್ಟು ಸರಿ ಇಟ್ಟು ಬಿದ್ದುಬಿಡ್ತು. ಆಮೇಲೆ ಸಾರಿ 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 ಅಂದರು. ಸೊ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಒಂಚೂರು ಗಮನದಲ್ಲಿರಬೇಕು. ನನಗೆ ಇದೇ ಇನ್ಸಿಡೆಂಟು ನನಗೆ ಮಜ್ನೂನಲ್ಲೂ ಇದೇ ಥರ ಆಯಿತು. ಪ್ರಕಾಶ್ ರಾಜ್, ನಾನು ಪ್ರಕಾಶ್ ರಾಜ್ ಪೇರ್ ಇದ್ವಿ, ಅದರಲ್ಲಿ ಅವರು ಪೊಲೀಸ್, ಪ್ರಕಾಶ್ ರಾಜ್ ಪೊಲೀಸ್ ಆಗಿರ್ತಾರೆ. ಅವರು ಏನು ಅಂದರೆ ಪ್ರತಿಯೊಂದಕ್ಕೂ ಏ ನಮ್ಮದು ರಾಜವಂಶ ನಮ್ಮದು ರಾಜವಂಶ ಅಂದ್ಕೊಂಡು ಅವರು ಒಂಥರ ದೊಡ್ಡಸ್ತಿಕೆನಲ್ಲೇ ಅವ್ರು ಇರ್ತಾರೆ. ಸೊ ಹೀಗೆ ನಾನು ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಅವಳಿಗೆ ಯಾರೋ ಒಬ್ಬಳು ಲವರ್ ಇರ್ತಾರೆ. ಸೊ ಅವರು ಅವಳು ಒಂದು ಸಲ ಎಲ್ಲೋ ಅವ್ನು ಮೀಟ್ ಮಾಡಬೇಕು ಅಂತ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಹೋಗುವಾಗ ನಾನು ಆಯಿತು ಅಂತ ಕಳಿಸ್ಕೊಡ್ತೀನಿ. ಕಳಿಸ್ಕೊಟ್ಟಿದ್ದು ಅವಳು ಆ ಕಡೆ ಹೋದ ತಕ್ಷಣ ಇವನು ಬರ್ತಾನೆ, ನನ್ನ ಗಂಡ ಪ್ರಕಾಶ್ ರಾಜ್ ಬರ್ತಾನೆ. ಬಂದುಬಿಟ್ಟು ಏನು ನಿಂದು ಮಗಳೇಲಿ ಅಂತ ಕೇಳ್ತಾಳೆ, ಕೇಳ್ತಾರೆ. ಸೊ ನಾನು ಇಲ್ಲ ಇಲ್ಲೇ ಎಲ್ಲೋ ಕಾಲೇಜ್ಗೋ ಎಲ್ಲೋ ಹೋಗಿದ್ದಾಳೆ ಅಂತ, ನೀನು ಸುಳ್ಳು ಹೇಳ್ತೀಯ ಅಂತ ಹೇಳ್ಬಿಟ್ಟು ನನ್ನ ಕತ್ತಿ ಹಿಡಿದು ಹಿಂಗೆ ನೂಕ್ತಾರೆ. ಲೋ ಆ್ಯಂಗಲಲ್ಲಿ ಕ್ಯಾಮ್ರಾ, ಅಲ್ಲಿ ಡಿಸ್ಟೆನ್ಸಲ್ಲಿ ಕ್ಯಾಮ್ರಾ ಇದೆ, ಬಾಗಲ್ನಲ್ಲಿ ನಾನಿರ್ತೀನಿ. ಅವ್ರು ತಳ್ಳಿದ ಫೋರ್ಸ್ಗೆ ನಾನು ಹೋಗಿ ಕ್ಯಾಮ್ರಾದ ಕೆಳಗಡೆ ಹೋಗಿ ಬಿದ್ದಿದ್ದೀನಿ. ಲೋ ಆ್ಯಂಗಲ್ ಕ್ಯಾಮ್ರಾದ ಕೆಳಗಡೆ ಫುಲ್ ಹಿಂಗೆ ತಲೆ ಆಗಿ ಬಿದ್ದಿದ್ದೀನಿ. ಅಷ್ಟು ಫೋರ್ಸಲ್ಲಿ ಅವರು ತಳ್ಳಿಬಿಟ್ರು ನನಗೆ. ಕೊನೆಗೆ ಹೇಳಿದ್ರು, ಅಯ್ಯೋ ಸಾರಿಮ್ಮ, ಆ ಫೋರ್ಸ್ನಲ್ಲಿ ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ, ತಳ್ಳಿಬಿಟ್ಟೆ, ನೀ ಬ್ಯಾಲೆನ್ಸ್ ಮಾಡಬೇಕಿತ್ತು ಅಂತ. ನಾವು ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ? ಅವ್ರು ಫೋರ್ಸ್ ಕಮ್ಮಿ ಹಾಕಬೇಕಲ್ಲ, ಈಗ ಚಾಕು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಫೋರ್ಸಲ್ಲಿ ಚಾಕು ಹಾಕೋಕ್ಕೆ ಆಗತ್ತಾ? ಹಾಗೆ ಕೆಲವೆಲ್ಲ ಇನ್ಸಿಡೆಂಟ್ಸ್ಗಳು ಮರೆಯೋಕ್ಕಾಗಲ್ಲ. ಹಾಗೆ ಅಂತ ಹೀ ಈಸ್ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ವೆರಿ ಕೋಆಪರೇಟಿವ್. ಬಟ್ ಅದೇ ಆ್ಯಕ್ಟಿಂಗ್ ಟೈಮಲ್ಲಿ ಏನು ಅಂದರೆ ಅವರ ಇದರಲ್ಲಿ ಇರಲ್ಲ, ಕಂಟ್ರೋಲಲ್ಲಿರಲ್ಲ. ಅವರು ಹೊಡಿಯೋದು ಅಂದರೆ ಪಟ್ ಅಂತ ಹೊಡೆದೇ ಬಿಡೋದು. ಅದು ಎದುರುಗಡೆ ಇರೋರು ಸ್ವಲ್ಪ ಗಮನದಲ್ಲಿ ಇರಬೇಕಷ್ಟೇ.